ಹಲೋ ನಮಸ್ಕಾರ. ರಾಂಬೋ 2 ಸಿನಿಮಾ ಖಂಡಿತವಾಗ್ಲೂ ಸ್ಪೆಷಲ್ ನನಗೆ, ಬಿಕಾಸ್ ಈ ಮುಂಚೆ ಸಿನಿಮಾಗಳಲ್ಲಿ ಮೊದಲನೇ ಭಾಗದಲ್ಲಿ ಅಥವಾ ಒಂದು ಇಂಪಾರ್ಟೆಂಟ್ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದೆ, ಗೋಲ್ಡನ್ಗೆ ಆಗಲಿ ರಾಜು ಕನ್ನಡ ಮೀಡಿಯಂ ಆಗಲಿ. ಸೊ ಈ ಸಿನಿಮಾ ಒಂದು ಫುಲ್ ಫ್ಲೆಡ್ಜ್ ಹೀರೋಯಿನ್ ಆಗಿ ಕಾಣಿಸ್ಕೋತೀನಿ. ಅಂಡ್ ಹೋಲ್ ಕ್ರೆಡಿಟ್ಸ್ ಇಡೀ ಟೀಮ್ಗೆ ಹೋಗ್ಬೇಕು. ಮೊದಲನೇದಾಗಿ ಅನಿಲ್ ಸರ್ ನನ್ನ ರೆಫರ್ ಮಾಡಿದ್ದಕ್ಕೆ, ಈ ಒಂದು ಪಾತ್ರಕ್ಕೆ ಸೂಟ್ ಆಗ್ತಾಳೆ ಆಶಿಕಾ ಅಂತ ಒಂದು ಭರವಸೆ ಇಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಮ್ಮ ಸುಧಾಕರ್ ಸರ್ ಅಷ್ಟು ಚೆನ್ನಾಗಿ ಮೋಲ್ಡ್ ಮಾಡಿದ್ರು ನನ್ನ ಇಡೀ ಸಿನಿಮಾದಲ್ಲಿ, ಅಷ್ಟು ಚೆನ್ನಾಗಿ ಕಾಣಿಸ್ಕೊಳ್ಳೋ ಹಂಗೆ ಮಾಡಿದ್ರು. ಡಬ್ಬಿಂಗಲ್ಲಾಗಲಿ ಸಾಂಗಲ್ಲಾಗಲಿ ನೋಡಿದ್ರೆ ತುಂಬ ಖುಷಿಯಾಗುತ್ತೆ. ಆ್ಯಂಡ್ ಎಲ್ಲರೂ ಶರಣ್ ಸರ್ ಮತ್ತು ಚಿಕ್ಕಣ್ಣ ಎಲ್ಲರೂ ತುಂಬ ಹೆಲ್ಪ್ ಮಾಡಿದ್ರು ಒಂದು ಪರ್ಫಾರ್ಮ್ ಮಾಡಬೇಕಾದ್ರಾಗಲಿ. ಸಾಕಷ್ಟು ಕಷ್ಟಗಳಿತ್ತು. ನಾವು ರಾಜಸ್ಥಾನ ಶೂಟ್ ಮಾಡಬೇಕಾದ್ರೆ ನಾನು ಬರೀ ಒಂದು ಶಾರ್ಟ್ಸಲ್ಲಿ ಮತ್ತು ಅಂದರೆ ತುಂಬ ಎಕ್ಸ್ಪೋಸ್ ಆಗಿರುವಂಥ ಕಾಸ್ಟ್ಯೂಮ್ಸ್ ಇದ್ರೂ ಅಷ್ಟು ಕಷ್ಟದಲ್ಲಿ ಮಾಡಿದ್ದು, ಬಟ್ ತುಂಬ ಖುಷಿಯಾಗುತ್ತೆ. ಒಂದು ಡಬ್ಬಿಂಗಲ್ಲಿ ಅದನ್ನೆಲ್ಲ ನೋಡಿದಾಗ ಬರೀ ಒಂದು ನಮ್ಗೆ ಅಲ್ಲಿ ಕಷ್ಟಪಟ್ಟಿದ್ದೇನು ನೆನಪನೇ ಬರುತ್ತೆ, ಅಷ್ಟು ಚೆನ್ನಾಗಿ ಬಂದಿದೆ. ಆ್ಯಂಡ್ ಇದೆಲ್ಲದಕ್ಕೂ ಮ್ಯಾನ್ ಬಿಹೈಂಡ್ ಶೋ ಅಂದರೆ ನಮ್ಮ ತರುಣ್ ಸರ್ ಎಲ್ಲದಕ್ಕೂ ಕಾರಣ. ನನಗೆ ತುಂಬ ಇಂಟ್ರೆಸ್ಟಿಂಗ್ ಅನಿಸಿದ್ದು, ಒಂದು ಕ್ಯಾರೆಕ್ಟರ್ಗೆ ಒಂದು ಕಾಸ್ಟ್ಯೂಮಿಂದ ಹಿಡಿದು ಲುಕ್ಸಿಂದ ಹಿಡಿದು ನಾವು ಯಾವ ರೀತಿಯಾಗಿ ಪ್ರಿಪೇರ್ ಆಗಬೇಕು ಪಾತ್ರಕ್ಕೆ, ಯಾವ ರೀತಿಯಾಗಿ ಅದನ್ನು ನಾವು ಪೋರ್ಟ್ರೇ ಮಾಡ್ಕೋಬೇಕು ಕ್ಯಾರೆಕ್ಟರ್ಗೆ, ಅದನ್ನೆಲ್ಲ ತುಂಬ ಚೆನ್ನಾಗಿ ಹೇಳ್ಕೊಡ್ತಿದ್ರು. ಸೊ ಥ್ಯಾಂಕ್ ಯು ಸೋ ಮಚ್ ತರುಣ್ ಸರ್. ಸೊ ಇಡೀ ಟೀಮ್ ಸಾಂಗ್ಸ್ ಕೂಡ ಅರ್ಜುನ್ ಗಣ್ಯ ಸರ್ ಮೊದಲನೇ ಸರಿ ನಾನು ವರ್ಕ್ ಮಾಡ್ತಾ ಇರೋದು. ಆ್ಯಂಡ್ ತುಂಬ ಚೆನ್ನಾಗಿ ಬಂದಿದೆ, ವೆರಿ ಗುಡ್ ಎಕ್ಸ್ಪೀರಿಯನ್ಸ್. ನಾನು ಕಾಯ್ತಾ ಇದ್ದೀನಿ ಇಡೀ ಸಿನಿಮಾ ನೋಡೋದಕ್ಕೋಸ್ಕರ. ಕ್ಯಾರೆಕ್ಟರ್ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಂಗೆ ತುಂಬ ಭಯ ಆಯಿತು ಈ ಕ್ಯಾರೆಕ್ಟರ್ ಹೇಗೆ ನಾನು ಮಾಡೋದು ಅಂತ. ಬಿಕಾಸ್ ನಾನು ಒಂದು ಸಿಂಪಲ್ ಸೊಫಿಸ್ಟಿಕೇಟೆಡ್ ಮನೆತನದ ಹುಡುಗಿ, ಈ ಥರದ ಒಂದು ಕ್ಯಾರೆಕ್ಟರ್ ತುಂಬ ಒಂದು ಬೋಲ್ಡ್ ಆ್ಯಂಡ್ ಇಂಡಿಪೆಂಡೆಂಟ್ ಹುಡುಗಿ, ಒಂದು ಯಾವುದೇ ರೀತಿಯಲ್ಲೂ ಫ್ಯಾಮಿಲಿಗಾಗಲಿ ಯಾವುದೇ ಮೇಲೂ ಡಿಪೆಂಡ್ ಆಗದೆ ಸೆಪ್ರೇಟಾಗೆ ಇರ್ತಾಳೆ. ಆ್ಯಂಡ್ ತುಂಬ ಒಂದು ಬೋಲ್ಡ್ ಆಗಿರುವಂಥ ಒಂದು ಪಾತ್ರ. ಈ ಥರದ ಎಷ್ಟೋ ಜನದ ಹುಡುಗಿರನ್ನ ಪೋರ್ಟ್ರೇಟ್ ಮಾಡ್ತೀನಿ ಕ್ಯಾರೆಕ್ಟರಲ್ಲಿ, ತುಂಬ ಇಂಡಿಪೆಂಡೆಂಟಾಗಿ ಆ್ಯಂಡ್ ಆ ರೀತಿಯಾಗಿ ಬೋಲ್ಡಾಗಿ ಕಾಣಿಸ್ಕೊಳ್ಳೋದು. ತುಂಬ ಜನ ಹುಡುಗಿರು ಹಿಂಗೆ ಇರ್ತಾರೆ ಒಂದು ಲೈಫ್ ಸ್ಟೈಲಲ್ಲಿ. ಸೊ ಆ ಥರದ ಹುಡುಗಿರ ಪಾತ್ರ ಮಾಡ್ತಿದ್ದೀನಿ. ಸೊ ಇಡೀ ಸಿನಿಮಾ ನೋಡ್ಬೇಕಾಗುತ್ತೆ ಆ ರೀತಿಯಾದ ಪಾತ್ರ ಹೇಗೆ ಬಂದಿದೆ ಅಂತ ಅಂದ್ಬಿಟ್ಟು. ಇಷ್ಟೋ ಜನ ಪ್ರೊಡ್ಯೂಸರ್ ಇದ್ದಾಗ ನಾನು ಪ್ರೊಡ್ಯೂಸರ್ ಆಗ್ತೀನಿ ಅಂತ ನಿಮಗೆ ಕೇಳ್ಕೊಂಡ್ರೆ ಅದು ಆ ಥರ ಅವಕಾಶ ಕೊಡಲಿಲ್ವಾ ಅಥವಾ ನೀವು ಕೇಳಿಲ್ವಾ? ಇಲ್ಲ ಸರ್, ಈಗ ತಾನೆ ಶುರು ಮಾಡಿದ್ದೀನಿ. ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್.